ಈ ಪದ್ಯದ ಅರ್ಥವನ್ನ ನೀವು ನೋಡ್ಕೊಳ್ಳಿ ನಿಮಗೆ ಕ್ಲೀನ್ ಆಗಿ ಗೊತ್ತಾಗ್ತ ನಾನು ಹೇಳಬೇಕಂತಿಲ್ಲ ಅಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ದಾಸರು ಆರು ಸಂಗಡ ಬಾಹೋರಿಲ್ಲ ನಾರಾಯಣ ನಾಮ ನೆರೆ ಬಾಹೋದಲ್ಲದೆ ಪರಮಾತ್ಮ ನೀನೊಬ್ಬನೇ ನನಗೆ ಬೇರೆ ಯಾರು ನನ್ನ ಜೊತೆ ಇಲ್ಲಲ್ಲಪ್ಪ ಅಂತೇಳಿ ದೇವರ ಹತ್ರ ಹೇಳುವಂಥದ್ದು ಆರು ಸಂಗಡ ಬಾಹೋರಿಲ್ಲ ನಾರಾಯಣ ನಾಮ ನಾರಾಯಣ ನಾಮ ನೆರೆ ಬಾಹೋದಲ್ಲದೆ ಆರು ಸಂಗಡ ಬಾಹೋರಿಲ್ಲ ಆರು ಸಂಗಡ ನವಮಾಸ ಪರ್ಯಂತರವು ಗರ್ಭದಲ್ಲಿ ಅತ್ಯಂತ ನೋವು ಬೇನೆಗಳಿಂದಲೇ ಹೊತ್ತು ನವಮಾಸ ಪರ್ಯಂತರವು ಗರ್ಭದಲ್ಲಿ ಅತ್ಯಂತ ನೋವು ಬೇನೆಗಳಿಂದಲೇ ತುತ್ತು ವಸ್ತ್ರ ತುತ್ತು ಅನ್ನವನಿಗೆ ಸಲಹಿದ ತಾಯಿ ತಂದೆ ಹೊತ್ತು ಕಳೆ ಬರಲ್ಲದೆ ಬೆನ್ನತ್ತಿ ಬರುವರೇ ಆರು ಸಂಗಡ ಬಾಹೋರಿಲ್ಲ ಆರು ಸಂಗಡ ಬಾಹೋರಿಲ್ಲ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು ಧನಕ್ಕಾಗಿ ನಿನ್ನನೇ ನಂಬಿದವರು ಮನೆ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು ಧನಕ್ಕಾಗಿ ನಿನ್ನನೇ ನಂಬಿದವರು ಅನುಮಾನವೇಕೆ ಜೀವನ ತೊಲಗಿದ ಕ್ಷಣದಿ ಮುನ್ನೊಂದು ಅರೆಗಳಿಗೆ ನಿಲ್ಲಗೊಡರು ಆರು ಸಂಗಡ ಬಾಹೋರಿಲ್ಲ ನಾರಾಯಣ ನಾಮ ನಾರಾಯಣ ನಾಮ ನೆರೆ ಬಾಹೋದಲ್ಲದೆ ಆರು ಸಂಗಡ ಬಾಹೋರಿಲ್ಲ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ ಕರುಣಾನಿಧಿ ಕಾಗಿ ನೆಲೆಯಾದಿ ಕೇಶವರಾಯನ ಇರುತ್ತದಿ ನೆನೆ ನೆನೆ
ಸೇದು ಸುಖಿಯಾಗು ಮರುಳೆ ಆರೋ ಸಂಗಡ ಬಾಹೋರಿಲ್ಲ ನಾರಾಯಣ ನಾಮ ನೆರೆ ಬಾಹೋದಲ್ಲದೆ